ಕೇಳಿಕೊಳ್ಳುತ್ತೇನೆ. ಪ್ರಾರಂಭದ ಪ್ರಾರ್ಥನೆಯನ್ನು ಸೂಜಾ ಆಂಟಿ ಅವರು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸೇರಿ ಬಂದ ಎಲ್ಲ ದೇವರ ಮಕ್ಕಳಿಗೂ ಕರ್ತನ ನಾಮದಲ್ಲಿ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ಈ ವಾರದ ಮಧ್ಯದಲ್ಲಿ ನಾವು ಹೀಗೆ ಕೂಡಿ ಬರಲಿಕ್ಕೆ ದೇವರು ನಮಗೆ ಸಮಯ ಕೊಟ್ಟಿದ್ದಕ್ಕಾಗಿ ಆತನಿಗೆ ಫಸ್ಟ್ ಸ್ತೋತ್ರ ಸಲ್ಲಿಸೋಣ. ಮತ್ತು ನಿಮಗೆಲ್ಲರಿಗೂ ನನ್ನ ವಂದನೆಗಳು. ಈ ಕೂಟವನ್ನು ಪ್ರಾರ್ಥನೆಯಿಂದ ಆರಂಭಿಸೋಣ. ದೇವರೇ, ಈ ವಾರದ ಮಧ್ಯದಲ್ಲಿ ನಾವು ಸ್ತ್ರೀಯರಾಗಿ ನಿನ್ನ ಸನ್ನಿಧಿಯಲ್ಲಿ ಬರುವಂತೆಯನ್ನು ಕೊಂಡಾಡುವಂತೆ ಕೊಟ್ಟ ಮಹಾಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಸ್ವರ್ಗವು ನಿನ್ನ ಸಿಂಹಾಸನ, ಭೂಮಿ ನಿನ್ನ ಪಾದ ಪೀಠ, ಸಕಲಕ್ಕೂ ಅಧಿಪತಿಯಾಗಿರುವ ದೇವರೇ, ನಿನ್ನ ಪಾದಾರವಿಂದದಲ್ಲಿ ನಾವು ಬಂದು ಕೂತು ನಿನ್ನ ವಾಕ್ಯ ಕೇಳುವಾಗೆ ಕರ್ತನೆ ನಿಮ್ಮ ಸಮಯ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಸ್ವಾಮಿ, ನಮಗೆಲ್ಲರಿಗೂ ಬುದ್ಧಿ ಜ್ಞಾನ ತಿಳುವಳಿಕೆ ನೀಡು. ಲಾವಾಜನ ನೀಡುವ ನಿನ್ನ ದಾಸಿಗೆ ಜ್ಞಾನ ನೀಡು. ಕರ್ತನೆ, ಅದು ನಮ್ಮ ಹೃದಯದಲ್ಲಿ ತಾಗಿ ಕರ್ತನೆ ನಾವು ಅದಕ್ಕೆ ತಕ್ಕಂತೆ ಜೀವಿಸುವಂತ ಕೃಪೆ ನಮಗೆ ನೀಡಬೇಕಾಗಿ ಬೇಡಿಕೊಳ್ಳುತ್ತೇವೆ. ಅಪ್ಪ, ನೀನು ಒಳ್ಳೆಯವನು, ಒಳ್ಳೆಯದನ್ನು ಮಾತ್ರ ಮಾಡುವ ದೇವರು. ನಮ್ಮನ್ನು ಇದುವರೆಗೂ ಕಾದು ಕಾಪಾಡಿ ನಡೆಸಿದ ದೇವರು ನೀನಾಗಿದ್ದಿಲ್ಲ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇನೆ. ನಿನ್ನ ಕೃಪೆಯೇ ನನಗೆ ಸಾಕು ಅಂತ ಕೃತನ ಬೈಬಲ್ ಅಲ್ಲಿ ಹೇಳಿದ ಹಾಗೆ ಕರ್ತನೆ, ನಿನ್ನ ಕೃಪೆ ಒಂದೇ ನಮಗೆ ಸಾಕು. ಮನುಷ್ಯರ ಸಹಾಯ ವ್ಯರ್ಥವಾಗಿದೆ ಕರ್ತನೆ. ಆದ್ರಿಂದ ನಿನ್ನ ಸನ್ನಿಧಿಯಲ್ಲಿ ನಾವು ಬೇಡುವಾಗ ನಮಗೆ ಸದೃತ್ವವನ್ನು ದಯಪಾಲಿಸಿ ನಮ್ಮನ್ನು ಕೈ ಹಿಡಿದು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ ಕರ್ತನೆ. ಈ ಕೂಟವನ್ನು ನೀನು ಅನುಗ್ರಹಿಸು, ಆಶೀರ್ವಿಸು. ಆಡಳವರಿಗೆ ಬೇಕಾದ ರಾಗವನ್ನು ಕೊಡು ಕರ್ತನೆ. ವಚನ ನೀಡುವವರಿಗೆ ಬೇಕಾದ ಜ್ಞಾನ ನೀಡು. ಕೃಪೆಗಳಿಂದ ತುಂಬಿಸು. ಹೀಗೆ ನಾವೆಲ್ಲ ಕೇಳಿ ಸಮಾಧಾನದಿಂದ ಕರ್ತನೆ ವಾಪಸ್ ಹೋಗುವಂತೆ ನಮ್ಮನ್ನು ಅನುಗ್ರಹಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ಇನ್ನು ಸೇರಲಿಕ್ಕಿರೋರಿದ್ರೆ ಬೇಗ ಬಂದು ಸೇರುವಂದೇ, ವಾಕ್ಯ ಕೇಳುವಂತೆ ನೀನು ಕೃಪೆ ಕೊಡು ಕರ್ತನೆ. ಯಾಕಂದ್ರೆ ಕಾಲವು ಅಮೂಲ್ಯವಾಗಿದೆ, ಸಮಯದಲ್ಲಿ ನಿನ್ನ ಬರೋಣ ಹತ್ರವಾಗಿದೆ. ಇರುವಾಗ ಕರ್ತನೆ ನಿನ್ನನ್ನು ಅರ್ಥಕೊಂಡು ನಿನ್ನ ಸಾಕ್ಷಿಗಳಾಗಿ ಜೀವಿಸುವಂತೆ ಎಲ್ಲ ಬೆಲ ಕೃಪೆ ನೀಡಿ ನೀನು ನಡೆಸಬೇಕಾಗಿ ಎಲ್ಲವೂ ನಮ್ಮ ಮುದ್ದೆ ರಕ್ಷಕನಾದ ಯೇಸು ಕ್ರಿಸ್ತನ ಸನ್ನಿಧಿಯಲ್ಲಿ ಸಮರ್ಪಿಸಿದ್ದೀನಿ ತಂದೆಯೇ. ಥ್ಯಾಂಕ್ ಯು ಆಂಟಿ. ಈಗ ರೇಚಲ್ ಆಂಟಿ ಅವರು ದೇವರ ಮಹಿಮೆಗೋಸ್ಕರ ಒಂದು ರಾಗವನ್ನು ಹಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ರೇಚಲ್ ಆಂಟಿ, ಇದ್ದೀನಿ. ಹಾಡ್ ಹೇಳಿ ಆಂಟಿ. ನೀನನ್ನಾಶ್ರಯವು, ನೀನನ್ನ ಕೋಟೆಯು, ನೀನನ್ನ ಪ್ರಾಣನಾದ, ನೀನಂದೇವ ಆರಾಧಿಸುವೆ ಪೂರ್ಣ ಹೃದಯದಿಂದ. ಹರಸಿ ನಿಮ್ಮುಖ ಜೀವ ಮಾನವೆಂದ, ಸೇವೆ ಮಾಡುವೆ ನೀನೇ ಸರ್ವವೆಂದು. ದಾಸನು ನಾ ದೇವ, ದಾಸನು ನಾ ದೇವ, ದಾಸನು ನಾ ದೇವ, ದಾಸನು ನಾ. ನೀನನ್ನ ರಕ್ಷಕನು, ನೀನನ್ನ ವೈದ್ಯನು, ನೀನನ್ನ ಸಂತೃಪ್ತಿಯು, ನೀನಂದೇವ ಆರಾಧಿಸುವೆ ಪೂರ್ಣ ಹೃದಯದಿಂದ. ಹರಸಿ ನಿಮ್ಮುಖ ಜೀವ ಮಾನವಿಂದ, ಸೇವೆ ಮಾಡುವೆ ನೀನೇ ಸರ್ವವೆಂದು. ದಾಸನು ನಾ ದೇವ, ದಾಸನು ನಾ ದೇವ, ದಾಸನು ನಾ ದೇವ, ದಾಸನು ನಾ. ನೀನನ್ನ ಪಾಲಕನು, ನೀನನ್ನ ಆಶ್ವಾಸವು, ನೀನನ್ನ ಮುಂಬಲವು, ನೀನಂದೇವ ಆರಾಧಿಸುವೆ ಪೂರ್ಣ ಹೃದಯದಿಂದ. ಹರಸಿ ನಿನ್ಮುಖ ಜೀವ ಮಾನವೆಲ್ಲ, ಸೇವೆ ಮಾಡುವೆ ನೀನೇ ಸರ್ವವೆಂದು. ದಾಸನು ನಾ ದೇವ, ದಾಸನು ನಾ ದೇವ,
ದಾಸನು ನೇವ ದಾಸನು ನ. ಥ್ಯಾಂಕ್ ಯು ರೇಚಲ್ ಆಂಟಿ. ಈಗ ಸ್ತೋತ್ರ ಮಾಡಿಕೊಳ್ಳೋಣ. ಸಹೋದರಿ ಭಾಗ್ಯ ಅವರು ಸ್ತೋತ್ರ ಮಾಡಿಬೇಕಾ ಕೇಳಿಕೊಳ್ತೇನೆ. ಸ್ತೋತ್ರ ಮಾಡಿಕೊಳ್ಳೋಣ. ನಮ್ಮನ್ನು ಅತ್ಯಂತವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ನಿನ್ನ ಮಹಾಪರಿಶುದ್ಧವಾದ ನಾಮಕರಣ ಅಂತ ಸ್ತುತಿ ಸ್ತೋತ್ರ ಸಮರ್ಪಿಸ್ತೇವೆ ಕರ್ತನೆ. ಕಳೆದ ವಾರವೆಲ್ಲ ಕರ್ತನೆ ಕಾದು ಕಾಪಾಡಿ ಕರ್ತನೆ, ಈ ವಾರದ ಮೊದಲನೇ ದಿನದ ಕರ್ತನೆ, ಈ ವಾರದ ಮಧ್ಯ ದಿನದಲ್ಲಿ ಕರ್ತನೆ ನಮ್ಮನ್ನು ಸ್ತ್ರೀಯರಾಗಿ ಸೇರಿಸಿದಕ್ಕಾಗಿ ನಿನಗೆ ಸ್ತೋತ್ರ 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 ಕರ್ತನೆ. ಹೌದು ಕರ್ತನೆ, ನಾವು ದೂರಸ್ಥರು, ಅಶಕ್ತರು, ಅಭಾಗ್ಯರು, ಯಾವ ಕೆಲಸಕ್ಕೆ ಎಣಿಕೆಗೆ ಬಾರದಂತ ನಮ್ಮನ್ನು ಪ್ರೀತಿ ಮಾಡದಕ್ಕಾಗಿ ನಿನಗೆ ಸ್ತೋತ್ರ. ದೂರಸ್ಥರಾಗಿದ್ದಂತ ನಮ್ಮನ್ನು ಪ್ರೀತಿ ಮಾಡದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಪ್ರೀತಿಯಲ್ಲಿ ಕತ್ತನೆ, ಹೌದು ಕತ್ತನೆ, ನಿಷ್ಕಳಂಕವಾದ ಪ್ರೀತಿ, ನಿರ್ದೋಷವಾದ ಪ್ರೀತಿಯಿಂದ ಕತ್ತೆ ನಮ್ಮನ್ನು ಪ್ರೀತಿಸಿ ಕತ್ತನೆ. ಯಾವ ಒಂದು ಕತ್ತನೆ ಸುಖಿಲ್ಲದೆ ಕತ್ತನೆ ನಮ್ಮನ್ನು ಪ್ರೀತಿ ಮಾಡಿ ಕತ್ತನೆ ನಿನ್ನ ಮಕ್ಕಳಾಗ ಮಾಡಿಕೊಂಡದಕ್ಕಾಗಿ ನಿನಗೆ ಕೋಟಿ ಆದ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸಂತರಾಗಿದ್ದೇವೆ ಕತ್ತನೆ. ಹೌದು ಕತ್ತನೆ, ನಾವು ಕತ್ತನೆ ಮಣ್ಣಿಗೆ ಧೂಳಿಗೂ ಸಮಾನರಾಗಿ ಎಲ್ಲೋ ಇದ್ದಂತ ನಮ್ಮನ್ನು ಕೂಡ ಕತ್ತನೆ ನೀನ್ ಪ್ರೀತಿ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಹೌದು ಕತ್ತನೆ, ನಾವು ಯಾವ ಎಣಿಕೆಗೂ ಗಣನೆಗೂ ಬಾರದವರು ಕರ್ತನೆ. ಹೌದು ಕತ್ತನೆ, ನಮ್ಮನ್ನು ಕರ್ತನೆ ಯಾರು ಕರ್ತನೆ ಲೆಕ್ಕಕ್ಕೆ ಕರ್ತನೆ ಇಟ್ಟುಕೊಳ್ಳದ ರೀತಿಯಲ್ಲಿ ಇರುವಾಗ ಕೂಡ ಕರ್ತನೆ ನೀ ನಮ್ಮನ್ನು ಅತ್ಯಂತವಾಗಿ ಪ್ರೀತಿ ಮಾಡಿ ಕರ್ತನೆ ನಿನ್ನ ಮಕ್ಕಳಾಗ ಮಾಡಿಕೊಂಡಿದ್ದರ ಪದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳಾಗಿ ನಮ್ಮನ್ನು ಮಾಡಿಕೊಳ್ಳೋದು ಕರ್ತನೆ, ನಾವು ನಮ್ಮ ಸ್ವಂತ ಸ್ವತ್ತಲ್ಲಪ್ಪ, ನಮ್ಮನ್ನು ನೀನು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದಲ್ಲಪ್ಪ, ಅದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಕರ್ತನೆ. ನಿನ್ನ ಸ್ವಂತ ರಕ್ತವನ್ನು ಕರ್ತನೆ ನಮಗಾಗಿ ಸುರಿಸಿದ್ದಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಹೌದು, ನಿನ್ನ ಅಮೂಲ್ಯವಾದ ಪ್ರಾಣವನ್ನು ನಮಗೆ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಸುಂದರವಾದ ಮುಖವನ್ನು ಕರ್ತನೆ ಕುರೂಪಿಯಾಗಿ ಮಾಡಿಕೊಂಡಿದ್ದಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ನಮಗಾಗಿ ಆ ಕೈ ಕಾಲುಗಳಿಗೆ ಮೊಳೆಯನ್ನು ಜಡಿಸಿಕೊಂಡು ಪಕ್ಕೆ ಲೇಟಿಂದ ತಿವಿಸಿಕೊಂಡು ಎಣ್ಣೆ ಕೂದಲನ್ನು ಕೀಳಿಸಿಕೊಂಡಿದ್ದೆಯಾ, ಮುಖದ ಮೇಲೆ ಉಗುಳಿಸ್ಕೊಂಡಿದ್ದೀಯಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ಕತ್ತನೆ. ಈ ರೀತಿಯಾದ ಪ್ರೀತಿಯನ್ನು ಕತ್ತೆ ನಮಗೆ ಲೋಕದಲ್ಲಿ ಯಾರು ಕೊಡಲಿಲ್ಲ, ಯಾರು ತೋರಿಸಲಿಲ್ಲ ಕತ್ತನೆ. ನೀ ನಮ್ಮನ್ನು ಇಷ್ಟರ ಮಟ್ಟಿಗೆ ಪ್ರೀತಿ ಮಾಡಿ ಕತ್ತನೆ, ನಿನ್ನ ನಮ್ಮನ್ನು ಕತ್ತನೆ ಕೊಂಡುಕೊಂಡದಕ್ಕಾಗಿ ನಿನಗೆ ಸ್ತೋತ್ರ ಕತ್ತನೆ. ನಿನ್ನ ಪ್ರೀತಿಯ ನಿಮಿತ್ತವಾಗಿಯೇ ಕತ್ತನೆ ನಾವೀ ರೀತಿಯಾಗಿ ಸೇರಿ ಬಂದು ಕತ್ತನೆ ನಿನ್ನನ್ನು ಜ್ಞಾಪಿಸಿಕೊಳ್ಳಲು, ನೀವು ಮಾಡಿರುವ ಉಪಕಾರಗಳನ್ನು ನಾವು ನೆನೆಸಿಕೊಳ್ಳಲು, ಮತ್ತು ನಿನ್ನ ಒಂದು ಮುಖಾಂತರವಾಗಿ ಕತ್ತನೆ ನಾವು ಪ್ರೀತಿಯಾಗಿ ಸಭೆಯಾಗಿ ಸೇರ್ಲಿಕ್ಕೆ ಆಗುವಂತೆ ಕತ್ತನೆ ನಮ್ಮನ್ನೊಟ್ಟಾಗಿ ಈ ಸಂಜಾ ವೇಳೆಯಲ್ಲಿ ಸೇರಿಸಿದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಕತ್ತನೆ. ಆ ಮುಖಾಂತರವಾಗಿ ನಿನ್ನ ಪ್ರೀತಿಯನ್ನು ಕತ್ತೆ ನಾವು ಹೇಳಿಕೊಳ್ಳಲು ಕೂಡ ಕತ್ತನೆ, ವಾಕ್ಯ ಸಂದೇಶಗಳನ್ನು ಕೇಳುವಂತೆ, ಹಾಡು ಹೇಳುವಂತೆ ಕತ್ತನೆ, ಆ ರೀತಿಯಾಗಿ ಕತ್ತನೆ ನಮ್ಮನ್ನು ಈ ಸಂಜಾ ವೇಳೆಯಲ್ಲಿ ಸಿದ್ಧಪಡಿಸಿದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಕತ್ತನೆ. ಆ ರೀತಿಯಾಗಿ ಕತ್ತನೆ ನಾವು ನಿನ್ನಲ್ಲಿ ಇನ್ನು ಬಲಗೊಳ್ಳುತ್ತಾ, ಹೌದು ಕತ್ತೆ, ನಡೀಲಿಕ್ಕಾಗುವಂತೆ ನೀನ್ ಕೃಪೆ ಮಾಡಿ ನಡೆಸಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಕತ್ತನೆ. ಸೇರಿ ಬಂದಿರುವಂತಹ ಪ್ರತಿಯೊಬ್ಬ ಸ್ತ್ರೀಯರನ್ನು ಕೂಡ ಆಶೀರ್ವದಿಸು. ಹೌದು ಕತ್ತನೆ, ಈಗ ಸ್ವಲ್ಪ ಸಮಯ ಕತ್ತನೆ ಹಾಡು ಹೇಳಿದ್ದೆವು, ಮತ್ತು ಅದೇ ರೀತಿಯಾಗಿ ಕತ್ತನೆ ಪ್ರಿಯ ನಿನ್ನ ಮಕ್ಕಳು ಕೂಡ ಕತ್ತನೆ ವಾಕ್ಯವನ್ನು ಹಂಚುವಾಗ ಕತ್ತನೆ ಅವರೊಟ್ಟಿಗೆ ನೀನು ಇದ್ದು ಸಹಾಯಕರನ್ನು ನಡೆಸಿಕೊಡು ಕತ್ತನೆ. ಅದರಿಂದ ಕತ್ತನೆ ನಾವು ಕೂಡ ಕತ್ತನೆ ಎಚ್ಚೆತ್ತುಕೊಂಡು ಕತ್ತನೆ ಅನೇಕ ವಿಷಯಗಳಿಂದ ಕತ್ತನೆ ನಮ್ಮನ್ನು ನಾವು ಎಚ್ಚರಿಸಿಕೊಂಡು ಕತ್ತನೆ ನಡೀಲಿಕ್ಕೆ ಆಗುವಂತೆ ಸಹಾಯಿಸು. ಹೌದು, ಈ ವರ್ಷದ 2021 ವರ್ಷದ ಎರಡನೇ ವಾರದ ಈ ಜೂಮ್ ಮೀಟಿಂಗ್ ಅನ್ನು ಕೂಡ ಕತ್ತನೆ ಹೇರಳವಾಗಿ ಆಶೀರ್ವದಿಸೋದಕ್ಕಾಗಿ ನಿನಗೆ ಸ್ತೋತ್ರ ಕತ್ತನೆ. ಇಲ್ಲಿ ಸೇರಿ ಬಂದಿರುವಂತಹ ಪ್ರತಿಯೊಬ್ಬ ಸ್ತ್ರೀಯರನ್ನು ಕೂಡ ಹೇರಳವಾಗಿ ಆಶೀರ್ವದಿಸು. ಬಾರದೇ ಇರುವಂತವರು ಕತ್ತನೆ ಆದಷ್ಟು ಬೇಗನೆ ಬಂದು ಸೇರ್ಲಿಕ್ಕೆ ಆಗುವಂತೆ ಕತ್ತನೆ ಸಹಾಯಿಸು. ಬಂದಿರುವಂತ ನಮ್ಮೆಲ್ಲರನ್ನು ಕೂಡ ಕತ್ತನೆ ಕೃಪಾ ಆಶೀರ್ವಾದ ತುಂಬಿಸಿ ನಡೆಸಿಕೊಡಬೇಕಾಗಿ ಎಲ್ಲಾ ಸ್ತುತಿ ಸ್ತೋತ್ರ ಗಣಮಾನ ಮಹಿಮೆಗಳನ್ನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೊಬ್ಬರಿಗೆ ಸಮರ್ಪಿಸಿ ಪ್ರಾರ್ಥಿಸಿ ಬೇಡಿಕೊಂಡಾಡ್ತೇನೆ ತಂದೆ ಆ ದೇವರೇ. ಆಮೇನ್. ಆಮೇನ್. ಥ್ಯಾಂಕ್ ಯು ಭಾಗ್ಯ. ಈಗ ನಮ್ಮ ಮಧ್ಯದಲ್ಲಿ ಇರುವ ಸಹೋದರಿ ಆನಿ ಅವರು ದೇವರ ವಾಕ್ಯದ ಸಂದೇಶವನ್ನು ನೀಡಲಿದ್ದಾರೆ. ನಾವೆಲ್ಲರೂ ಪ್ರಾರ್ಥನಾ ಪೂರ್ವಕವಾಗಿ ಅದನ್ನು ಕೇಳಿಸಿಕೊಳ್ಳೋಣ. ಓವರ್ ಟು ಆನಿ ಸಿಸ್ಟರ್. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸಿಸ್ಟರ್, ಮಾತಾಡಿ. ಓಕೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗೆ ಇನ್ನೊಂದು ಸಲಿ ನಿಮ್ಮ ಮುಂದೆ ಬಂದು ಸ್ತ್ರೀಯರಾಗಿ ಕರ್ತನೆ, ಸ್ವಲ್ಪ ಸ್ತ್ರೀಯರಾಗಿ ಸೇರಿ ನಿಮ್ಮ ಮುಂದೆ ಒಂದು ಸಣ್ಣ ವಾಕ್ಯವನ್ನು ಕೊಡ್ಲಿಕ್ಕೆ ದೇವರು ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ. ಹಾಗೆ ನೀವು ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೂ ಧನ್ಯವಾದಗಳನ್ನು ತಿಳಿಸುವಳಾಗಿದ್ದೇನೆ. ಇವತ್ತಿನ ನನ್ನ ವಿಷಯ ಯಾವುದಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗಾಡ್ ಫಿಯರಿಂಗ್ ವುಮನ್, ಅಂದ್ರೆ ದೇವರಲ್ಲಿ ಭಯಭಕ್ತಿ ಉಳ್ಳ ಒಂದು ಸ್ತ್ರೀಯಲ್ಲಿ ಗುಣಲಕ್ಷಣಗಳು ಇರಬೇಕಾಗಿರೋ ಗುಣಲಕ್ಷಣಗಳು ಯಾವುದು ಅಂತ ಹೇಳಿ. ದೇವರಲ್ಲಿ ಭಯಭಕ್ತಿ ಒಬ್ಬ ಸ್ತ್ರೀಯಲ್ಲಿ ಯಾವ್ಯಾವ ರೀತಿಯ ಗುಣಲಕ್ಷಣಗಳು ಇರಬೇಕು ಅಂತ ಹೇಳಿ. ಈಗ ಅನೇಕ ಸ್ತ್ರೀಯರ
ಅನೇಕ ಸ್ತ್ರೀಯರಿದ್ದಾರೆ, ಒಬ್ಬೊಬ್ಬರದು ಒಂದೊಂದು ಗುಣಲಕ್ಷಣಗಳು ಇರುತ್ತೆ. ಆದ್ರೆ ಇಲ್ಲಿ ನಾವು ನೋಡುವಂಥದ್ದು ಒಬ್ಬ ಸ್ತ್ರೀಯಲ್ಲಿ, ಅಂದ್ರೆ ದೇವರಲ್ಲಿ ಭಯಭಕ್ತಿ ಉಳ್ಳ ಸ್ತ್ರೀಯಲ್ಲಿ ಯಾವ ರೀತಿಯಾದಂತ ಗುಣಲಕ್ಷಣಗಳು ಇರಬೇಕು ಅಂತ ಹೇಳಿ ನಾವು ನೋಡ್ತಾ ಇರುವಂತದ್ದು. ಈಗ ಭಿನ್ನನ್ ಅನ್ನುವಾಗ ಹಲವಾರು ಸ್ತ್ರೀಗಳ ಒಂದು ಪಟ್ಟಿಯನ್ನು ಮಾಡ್ಬೋದು, ಆದ್ರೆ ಇಲ್ಲಿ ವುಮನ್ ಅಂದ್ರೆ ಒಂದು ಸ್ತ್ರೀ ಅಂತ ಹೇಳಿ ಮಾತ್ರ ಬರ್ತಾ ಇರುವಂತದ್ದು. ಈಗ ವುಮನ್ ಅನ್ನ ಡಿಸ್ಕ್ರಿಪ್ಷನ್ ಮಾಡಕ್ ಹೋದ್ರೆ WOMAN ಅಂತ ಹೇಳಿ ಬರುತ್ತೆ. W ಅನ್ನುವಾಗ ವೈಸ್ ಅಂತ ಹೇಳಿ ನಾವು ನೋಡ್ಬೋದು. ವೈಸ್ ಅಂತ ಹೇಳುವಾಗ ಅದರಲ್ಲಿ ನಾವು ಜ್ಞಾನವಂತೆಯಾಗಿ ನಾವು ಅದನ್ನ ಕಾಣ್ಬೇಕು. ಜ್ಞಾನವಂತೆ ಈ ಒಂದು ಪದ ನಾವು ಎಲ್ಲಿ ನೋಡ್ಬೋದು ಅಂದ್ರೆ ಅನೇಕ ಪುಸ್ತಕಗಳಲ್ಲಿ ನಾವು ನೋಡ್ಬೋದು, ಸ್ಥಳಗಳಲ್ಲಿ ನಾವು ನೋಡ್ಬೋದು. ಆದ್ರೆ ಇಲ್ಲಿ ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 1ನೇ ವಚನ. ಜ್ಞಾನವಂತೆ ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು, ಜ್ಞಾನ ಹೇಳೋ ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು. ಹೌದು, ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು. ಜ್ಞಾನವಂತೆ ಇಲ್ಲಿ ಏನ್ ಮಾಡ್ತಾ ಇರೋದು, ತನ್ನ ಮನೆಯನ್ನ ಕಟ್ತಾಳೆ. ಯಾವ ರೀತಿಯಲ್ಲಿ ನಾನು ಕುಟುಂಬವನ್ನ, ನಾನು ಆ ಮನೆಯನ್ನ ನಿಲ್ಲಿಸ್ಕೊಳ್ಬಹುದು ಅಂತ ಹೇಳಿ ಅವಳು ಸ್ಥಿರ ಮನಸ್ಸಾಗಿ ಅಲ್ಲಿ ಇರ್ತಾಳೆ. ನಾವು ಅದನ್ನ ಅಲ್ಲಿ ಗಮನಿಸ್ಬಹುದು. ಅದೇ ರೀತಿಯಲ್ಲಿ ಜ್ಞಾನ ಹೀನಳಾದ್ರೆ ಅದನ್ನ ಯಾವ ರೀತಿಯಲ್ಲಿ ಸುಲಭವಾಗಿ ಮುರಿದು ಹಾಕ್ತಾಳೆ. ಆದ್ರೆ ಇಲ್ಲಿ ನಾವು ನೋಡ್ಬೇಕಾಗಿರುವಂತದ್ದು ಜ್ಞಾನವಂತೆಯಾದ ಒಂದು ಸ್ತ್ರೀಯ ವಿಷಯವಾಗಿ ಇಲ್ಲಿ ನಾವು ನೋಡ್ತಾ ಇದೀವಿ. ಆ ಜ್ಞಾನ ಸುಮ್ಮನೆ ಸಿಗುವಂತ ಜ್ಞಾನವಲ್ಲ ಅದು. ಜ್ಞಾನ ಯಾವ್ದ್ರಿಂದ ಸಿಗುವಂಥದ್ದು, ಯಾರಿಂದ ಸಿಗ್ಬೇಕಾಗಿರೋದು? ನಮಗೆ ಜ್ಞಾನವು ಯಹೋವ ದೇವರಿಂದ ನಮಗೆ ಸಿಗ್ಬೇಕಾಗಿರುವಂಥದ್ದು. ಯಹೋವ ದೇವರಿಗೆ ಅದು ಸುಮ್ಮನೆ ಸಿಗೋದಿಲ್ಲ. ಅದನ್ನು ಮನೆ ಕಟ್ಟಬೇಕಾದ್ರೆ, ಅದನ್ನ ಆ ಒಂದು ಕುಟುಂಬವನ್ನು ಕಟ್ಟಬೇಕಾದ್ರೆ ನಮ್ಮಲ್ಲಿ ದೇವರ ಒಂದು ಭಯ ಭಕ್ತಿ ಎಲ್ಲಾ ಇರ್ಬೇಕು. ಅದರಲ್ಲಿ ಪ್ರಾರ್ಥನಾ ಪೂರ್ವಕವಾಗಿರ್ಬೇಕು, ಬುದ್ಧಿಯಿಂದ ನಾವು ನಡ್ಕೊಳ್ಬೇಕಾಗತ್ತೆ. ಈ ವಯಸ್ ಜ್ಞಾನವಂತೆಯಲ್ಲಿ ಅದರಲ್ಲಿ ನಾವು ವಿಂಗಡ ಮಾಡುವಾಗ ಮೊದಲನೇದಾಗಿ ನಾವು ಪ್ರಾರ್ಥನಾ ವೀರರಾಗಿ ಅಥವಾ ಪ್ರಾರ್ಥನೆಯಲ್ಲಿ ನಾವು ತೊಡಗಿಸಿಕೊಳ್ಬೇಕು. ಪ್ರಾರ್ಥನೆಯಲ್ಲಿ ನಾವು ತೊಡಗಿಸಿಕೊಂಡು ನಾವು ಅದಕ್ಕೆ ಕೃತಜ್ಞರಾಗಿರ್ಬೇಕು. ಯಾವ ರೀತಿಯಲ್ಲಿ ಪ್ರಾರ್ಥನೆ, ನಾವು ಇವಾಗ ಹನ್ನಳ ವಿಷಯದಲ್ಲಿ ನಾವು ನೋಡುವಾಗ ಎಲ್ಲಿ ಹನ್ನಳ ವಿಷಯದಲ್ಲಿ ಅಂದ್ರೆ ಫಸ್ಟ್ ಸಮುವೇಲ್, ಮೊದಲನೇ ಸಮುವೇಲ್ ನನ್ನ ಪುಸ್ತಕ, ಮೊದಲನೇ ಸಮುವೇಲ 2ನೇ ಅಧ್ಯಾಯದಲ್ಲಿ ನಾವು ಅವಳ ಪ್ರಾರ್ಥನೆಗೆ ಉತ್ತರವನ್ನು ಸಿಕ್ಕಿದ್ದಕ್ಕಾಗಿ ಅವಳು ಯಾವ ರೀತಿಯಲ್ಲಿ ಅವಳು ಅದನ್ನ ಕೃತಜ್ಞತೆ ಸಲ್ಲಿಸುವಳು ಅಂತ ಸಲ್ಲಿಸ್ತಾ ಇದ್ದಾಳೆ ಅಂತ ನಾವಲ್ಲಿ ನೋಡಬಹುದು. ಮೊದಲನೇ ಸಮುವೇಲ 2ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನ ತನಕ. ಮೊದಲನೇ ಸಮುವೇಲ 2ನೇ ಅಧ್ಯಾಯ. ವಿಜ್ಞಾಪನೆ, ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸಿಸುತ್ತದೆ, ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ, ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು, ನಿನ್ನ ರಕ್ಷಣೆಯಲ್ಲಿ ಆನಂದಿಸುತ್ತೇನೆ. ಯೆಹೋವನಂತ ಪರಿಶುದ್ಧನು ಇಲ್ಲವೇ ಇಲ್ಲ, ನಿನ್ನ ಹೊರತು ದೇವರು ಯಾರು? ನಮ್ಮ ದೇವರೇ ಅಸಮಾನವಾದ ಆಶ್ರಯ ದುರ್ಗವು, ಇನ್ನು ಮುಂದೆ ಹಮ್ಮಿನಿಂದ ನುಡಿಯಬೇಡಿರಿ, ಸೊಕ್ಕಿನ ಮಾತು ನಿಮ್ಮ ಬಾಯಿಂದ ಹೊರಡಿದೆ. ಇದಿಷ್ಟು ಸಾಕು, 1, 2. ಇನ್ನು ಮುಂದೆ ಹೋಗುವಾಗ ಇನ್ನು ಹಲವಾರು ರೀತಿಯಲ್ಲಿ ಅವಳು ಅದನ್ನ ಸ್ಪಷ್ಟೀಕರಿಸ್ತಾಳ. ಅವಳು ಅವಳಿಗೆ ಮಕ್ಕಳಿರಲ್ಲ, ಅವಳಿಗೆ ತುಂಬಾ ನೋವಾಗ್ತಾ ಇರತ್ತೆ, ಅವಳಿಗೆ ನಮ್ಗೆ ಕೊರಗ್ತಾ ಇರ್ತಾಳೆ. ಅದು ಮಾತ್ರ ಅಲ್ಲ, ಅವಳ ಸೌತಿನೂ ಅವಳಿಗೆ ತುಂಬಾ ಹೀಯಾಳಿಸ್ತಿರ್ತಾಳೆ. ಮೀನಿಂಗ್ ಮಕ್ಕಳಿಲ್ಲ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಅವಳು ಅದನ್ನೆಲ್ಲ ತಡ್ಕೊಳ್ಲಿಕ್ಕೆ ಶಕ್ತಿ ದೇವ್ರ ಅದ್ ಹೆಂಗೋ ಕೊಟ್ಟಿರ್ತಾರೆ. ಆದ್ರೂ ಅವಳು ತುಂಬಾ ದುಃಖದಿಂದ ವ್ಯಥೆ ಪಡ್ತಾ ದೇವರ ಬಳಿಯಲ್ಲಿ ಹೋಗಿ ಪ್ರಾರ್ಥಿಸ್ತಾ ಇರ್ತಾಳೆ. ಅವಳಿಗೆ ಆ ಪ್ರಾರ್ಥನೆ, ಅದು ಆ ಪ್ರಾರ್ಥನೆ ಯಾವ ರೀತಿಯಾಗಿರುವಂತದ್ದು ಅಂದ್ರೆ ಅದು ನಿಷ್ಕಪಟವಾದಂತ ಪ್ರಾರ್ಥನೆ ಆಗಿರುತ್ತೆ. ಸುಮ್ನೆ ಬೇರೆಯವ್ರಿಗೆ ತೋರಿಸ್ಕೊಳ್ಬೇಕು ಅನ್ನೋ ಪ್ರಾರ್ಥನೆ ಅಲ್ಲ. ಅವಳು ಅವಳ ಮನಸ್ಸಿನಿಂದ ಅವಳ ದುಃಖವನ್ನ ದೇವ್ರಿಗೆ ಹಾಕ್ತಾಳೆ, ದೇವ್ರ ಹತ್ರ ಕೊಡ್ತಾಳೆ. ಅವಾಗ ದೇವ್ರ ಅವಳಿಗೆ ಸದುತ್ತರವನ್ನು ಕೊಡುವಾಗ ಅವಳು ಅದಕ್ಕೆ ತಕ್ಕಂತೆ ಕೃತಜ್ಞತೆ ಉಳ್ಳವಳಾಗಿರ್ತಾಳೆ. ಆದ್ರಿಂದ ಇಲ್ಲಿ ನಾವು ಅದನ್ನ ನೋಡ್ಬೋದು. ಅದೇ ರೀತಿಯಲ್ಲಿ
ಮತ್ತಾಯ 25ನೇ ಅಧ್ಯಾಯ 1-7 ಮತ್ತಾಯ 25ನೇ ಅಧ್ಯಾಯ 1-7 ವಚನ. ಹಾಗೂ ಪರಲೋಕ ರಾಜ್ಯವು ಆರ್ತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ 10 ಕನ್ಯೆಗರಿಗೆ ಹೋಲಿಕೆಯಾಗಿರುವುದು. ಅವರಲ್ಲಿ 5 ಬುದ್ಧಿ ಇಲ್ಲದವರು, 5 ಬುದ್ಧಿವಂತೆಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು. ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಆದರೆ ಅರ್ಧರಾತ್ರಿಯಲ್ಲಿ ಇಗೋ ಮದಲಿಂಗನು, ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆಗ ಆ ಕನ್ಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಹಾಗೆ ಬುದ್ಧಿ ಇಲ್ಲದವರು ಬುದ್ಧಿವಂತೆಯರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಆರಿ ಹೋಗುತ್ತವೆ ಎಂದು ಹೇಳಿದರು. ಇಲ್ಲಿ ಏನ್ ಯಾವ್ದನ್ನು ಸೂಚಿಸ್ತದೆ? ಇಲ್ಲಿ ಜ್ಞಾನವಂತೆ ಆಗಿರೋಳು ಹೆಂಗಿರ್ತಾಳೆ, ಬುದ್ಧಿಯನ್ನು ಪಡ್ಕೊಂಡಿರ್ತಾಳೆ. ಬುದ್ಧಿ ಇಲ್ಲ ಅಂದ್ರೆ ನಾವು ಅದನ್ನ ಜೀವಿಸ್ಲಿಕ್ಕೆ ಆಗಲ್ಲ. ನಮಗೆ ಬೇಕಾಗುವಂತದ್ದು ಬುದ್ಧಿ. ಈಗ ಇಲ್ಲಿ 10 ಸ್ತ್ರೀಯರನ್ನ ನಾವು ನೋಡ್ತೀವಿ. 10 ಕನ್ಯೆಯರ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ 5 ಕನ್ಯೆಯರು ಏನ್ ಮಾಡ್ತಾರೆ, ದೇವ್ರು ಬರುವ ಅದನ್ನ ಎದುರುಗೊಳ್ತಾ ಇರುವಾಗ ಆ ಸಮಯದಲ್ಲಿ ಇವರು ಎಣ್ಣೆ ಪಾತ್ರ ಹಿಡ್ಕೊಂಡು ಇದ್ ತಮ್ಮ ಆರತಿಗಳನ್ನು ತಗೊಂಡಿರ್ತಾರೆ. ಆದ್ರೆ ಅದ್ರೊಳಗೆ ಎಣ್ಣೆ ಹಾಕಿರಲ್ಲ. ಎಣ್ಣೆ ಬೇಕಾಗಿರುವಂತದ್ದೇನು? ಎಣ್ಣೆ. ಆದ್ರೆ ಅಲ್ಲಿ ಅವರು ಆ ಎಣ್ಣೆ ತಗೊಂಡಿರಲ್ಲ. ಇನ್ನು ಬಾಕಿ 5 ಜನರು ಏನ್ ಮಾಡಿರ್ತಾರೆ, ಬಾಕಿ 5 ಕನ್ಯೆಯರು ಏನ್ ಮಾಡಿರ್ತಾರೆ, ಆ ಎಣ್ಣೆ ಬೇಕಾಗಿರೋ ಎಣ್ಣೆಯನ್ನು ಅವರು ಹಾಕೊಂಡಿರ್ತಾರೆ. ಅವಾಗ ಇಲ್ಲಿ ಏನು ಎಣ್ಣೆ ಅಂದ್ರೆ ಏನನ್ನ ಸೂಚಿಸ್ತದೆ? ಪರಿಶುದ್ಧಾತ್ಮನನ್ನ ಸೂಚಿಸ್ತದೆ. ನಮ್ಮಲ್ಲೂ ಹಾಗೆ, ನಾವು ನಮ್ಮ ಪರಿಶುದ್ಧಾತ್ಮನನ್ನ ನಾವು ನಮ್ಮೊಳಗಿರುವಾಗ ನಾವು ದಾರಿ ತಪ್ಪುವಂತ ಒಂದು ಪರಿಸ್ಥಿತಿಯಲ್ಲಿ ಇರಲ್ಲ. ನಮಗೆ ಯಾವಾಗ್ಲೂ ಎಚ್ಚರ ವಹಿಸ್ತಾ ಇರ್ತೀವಿ. ನಾವು ಏನಾದ್ರು ತಪ್ಪು ಮಾಡಕ್ ಹೋದ್ರು ನಮಗೆ ಅದನ್ನ ನಮ್ಮ ಪರಿಶುದ್ಧಾತ್ಮ ನಮ್ಮ ಒಳಗಿರುವಂತ ಪರಿಶುದ್ಧಾತ್ಮ ನಮ್ಮನ್ನ ಎಚ್ಚರಗೊಳಿಸ್ತಾ ಇರುತ್ತಾನೆ, ಹಾಗ ಮಾಡ್ಬಾರ್ದು ಹಾಗ ಮಾಡ್ಬಾರ್ದು ಅಂತ ಹೇಳಿ. ಅದೇ ರೀತಿಯಲ್ಲಿ ಇಲ್ಲಿ ಈ ಬುದ್ಧಿ ಉಳ್ಳ ಕನ್ಯೆಯರು ಏನ್ ಮಾಡಿರ್ತಾರೆ, ಆ 5 ಕನ್ಯೆಯರು ಬೇಕಾಗುವಂತ ಎಣ್ಣೆ, ಆ ಎಣ್ಣೆಯನ್ನ ಅವರು ತಗೊಂಡಿರ್ತಾರೆ. ಹಾಗೆ ಅದೇ ರೀತಿಯಲ್ಲಿ ಇನ್ನೊಂದು ಉದಾಹರಣೆ ಕೊಡ್ಬೋದು ಅಂದ್ರೆ ಮೊದಲನೇ ಅರಸು 1 Kings 3:26 ಮೊದಲನೇ ಅರಸು 3:26 ತಾಯಿ ಕೂಸಿನ ವಿಷಯದಲ್ಲಿ ಕರಳು ಮರಿದ ಬೇಡ, ಬದುಕಿರುವ ಕೂಸನ್ನು ಅವಳಿಗೆ ಕೊಟ್ಟು ಬಿಡು, ಅದನ್ನು ಕೊಲ್ಲಿಸಬೇಡ ಎಂದು ಬೇಡಿಕೊಳ್ಳುವಲ್ಲಿ ಎರಡನೆಯವಳು ಅದು ನನಗೂ ಬೇಡ ನಿನಗೂ ಬೇಡ ಕಡಿಯಲಿ ಎಂದು ಕೂಗಿದಳು. ಹ, ಇಲ್ಲಿ ಬುದ್ಧಿ ಇರೋಳು ಏನ್ ಮಾಡ್ತಾ ಇದ್ದಾಳೆ? ಇಲ್ಲಿ ಈ ಕತೆ ನಿಮಗೆ ಎಲ್ಲರಿಗೂ ಗೊತ್ತಿದೆ ಅನ್ಸುತ್ತೆ. ಅದ್ರಲ್ಲಿ ಆ ಬುದ್ಧಿ ಉಳ್ಳವಳು ಏನ್ ಮಾಡ್ತಾಳೆ, ಆ ಮಗುನ ಅರಸನು ಅದನ್ನ ಕತ್ತರಿಸಿ ಇಬ್ರಿಗೂ ವಿಂಗಡ ಮಾಡ್ಕೊಡ್ರಿ ಅಂತ ಹೇಳುವಾಗ ಆ ಬುದ್ಧಿ ಉಳ್ಳವಳು ಏನಂತಾಳೆ, ಬೇಡ ಬೇಡ, ನಮ್ಮ ಮಗು ಬುದ್ಧಿ ಇರುವಂತ ತಾಯಿ ಏನ್ ಮಾಡ್ತಾಳ ಅವಳು, ಬೇಡ ಬೇಡ, ಆ ಮಗು ಜೀವಂತವಾಗೇ ಇರ್ಲಿ, ಅವಳ ಹತ್ರ ಇದ್ರು ಪರವಾಗಿಲ್ಲ, ಆ ಮಗು ಜೀವಂತವಾಗಿರ್ಲಿ, ಕತ್ತರಿಸದ್ ಬೇಡ ಅಂತ ಹೇಳಿ ಆ ತಾಯಿ ಬೇಡ್ಕೊಳ್ತಾಳೆ. ಹಂಗಾಗಿ ಏನಾಗತ್ತೆ, ಅವಳಿಗೆ ಬುದ್ಧಿ ಅವಳಲ್ಲಿ ಉಪಯೋಗಿಸಿದ್ದಕ್ಕೆ ಅವಳಿಗೆ ಆ ಮಗು ಅವಳಿಗೂ ಅವಳಿಗೆ ಸಿಕ್ತು, ಅವಳ ಮಗು ಅವಳಿಗೆ ಸಿಕ್ತು, ಆಮೇಲೆ ಬುದ್ಧಿವಂತೆ ಅಂತಾನು ಅನ್ನಿಸ್ಕೊಂಡ್ಲು. ಹಾಗಾಗಿ ನಾವ್ ಯಾವಾಗ್ಲೂ ಎಚ್ಚರಿಕೆಯಿಂದ ಬುದ್ಧಿವಂತಿಕೆಯಿಂದ ನಾವಿರ್ಬೇಕು. ಅದೇ ರೀತಿಯಲ್ಲಿ ಮೊದಲನೇ ಸಮುವೆಲ 25ನೇ ಅಧ್ಯಾಯದಲ್ಲಿ ನಾವು ಅಬಿಗೈಲಳ ಬಗ್ಗೆ ನಾವು ನೋಡ್ತಾ ಇದೀವಿ. ಅದು ತುಂಬಾ ಇದೆ ಕತೆ. ಅಬಿಗೈಲು ಮತ್ತೆ ನಾಬಾಲ್, ನಾಬಾಲ್ನ ಹೆಂಡತಿಯಾಗಿರ್ತಾಳೆ ಅಬಿಗೈಲು. ಮೊದಲನೇ ಸಮುವೆಲ 25ನೇ ಅಧ್ಯಾಯದಲ್ಲಿ ನಾವು ಅದನ್ನ ನೋಡ್ಬೋದು. ಅದು ದಾವಿದನ ಒಂದು ಸಂಬಂಧಿಕನಾಗಿರ್ತಾನೆ ಆ ನಾಬಾಲನು. ಆ ನಾಬಾಲ್ನು ಯಾರು, ನಾಬಾಲ್ನ ಅವನ ಹೆಸರಿಗೆ ತಕ್ಕಂತೆ ಅವನು ಮೂರ್ಖನು. ಆದ್ರೆ ಅಬಿಗೈಲು ಹೆಸರು ತಕ್ಕಂತೆ ಅವಳು ಜ್ಞಾನವಂತಳಾಗಿರ್ತಾಳೆ, ಜ್ಞಾನವಂತಳಾಗಿರ್ತಾಳೆ, ಆಮೇಲೆ ಚುರುಕು ಆಗಿರ್ತಾಳೆ, ಬುದ್ಧಿವಂತೆ. ಇಲ್ಲಿ 3ನೇ ವಚನದಲ್ಲಿ ಇದೆ, ಆಕೆಯು ಬಹು ಬುದ್ಧಿವಂತೆಯು ಸುಂದರಿಯೂ ಆಗಿದ್ದಳು. ಅಬಿಗೈಲ್ ಅಂದ್ರೆ ಅವಳು ಬುದ್ಧಿವಂತೆಯೂ ಹಾಗೆ ಸುಂದರಿಯೂ ಆಗಿದ್ದಳು.
ಆದ್ರೆ ಇಲ್ಲಿ ನಾವು ನೋಡುವಂತ ವಚನ ಯಾವ್ದಂದ್ರೆ ಬುದ್ಧಿವಂತಿಕೆ. ಅವಳ ಬುದ್ಧಿವಂತಿಕೆಯಿಂದ ಅವಳು ಅವಳ ಗಂಡನನ್ನ ಉಳಿಸ್ಕೊಂಡ್ಲು. ಆಮೇಲೆ ಗಂಡನ ಮಾತ್ರ ಅಲ್ಲ, ಅಲ್ಲಿರುವಂತ ಎಲ್ಲಾ ಗಂಡಸರನ್ನು ಇವಳು ಆ ತಕ್ಕ ಸಮಯದಲ್ಲಿ ಅವಳ ಒಂದು ಆಲೋಚನೆ ತಗೊಂಡಿದ್ದಕ್ಕಾಗಿ ಈ ಕತೆ ನಾನು ಹೇಳ್ತಾ ಇಲ್ಲ, ಬರೀ ಒಂದು ಸ್ಪಷ್ಟತೆಯನ್ನು ಕೊಡ್ತಾ ಇರೋದು ಅಷ್ಟೇನೆ. ಅಲ್ಲಿ ಅಲ್ಲಿ ಅವನು ನಾಬಲ್ ಬಗ್ಗೆ ಹೋಗಿ ಅಲ್ಲಿ ವಿಚಾರಿಸು ಹೇಗಿದ್ದಾನೆ ಅಂತೆಲ್ಲ ಹೇಳಿ ಕೇಳಿ ಹೇಳಿ ಕಳಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನರನ್ನ ಅವನ ಸೇವಕರಲ್ಲಿ ಸ್ವಲ್ಪ ಜನರನ್ನ ಕಳಿಸ್ತಾನೆ. ಆದ್ರೆ ಅವನು ನಾಬಾಲ್ನು ಅವನ್ ಯಾರು, ದಾವಿದನ್ ಯಾರು, ಈಶನ್ ಮಗನ್ ಯಾರು, ಯಜಮಾನರು ಹೀಗೆ ಯಜಮಾನರನ್ನು ಬಿಟ್ಟು ಓಡಿ ಹೋದ ಸೇವಕರು ಈಗಿನ ಕಾಲದಲ್ಲಿ ಎಷ್ಟು ಮಂದಿ ಇಲ್ಲ, ನನಗೆ ಅವನ್ ಯಾರಂತಾನೆ ಗೊತ್ತಿಲ್ಲ ಅಂತ ಹೇಳಿ ತಿರುಗು ಉತ್ತರ ಕೊಡ್ತಾನೆ. ಹಾಗಾಗಿ ದಾವಿದನಿಗೆ ತುಂಬಾ ಸಿಟ್ಟಾಗಿ ಅವನೇನ್ ಮಾಡ್ತಾನೆ, ಅದಕ್ಕಿಂತ ಮುಂಚೆ ನಾಬಾಲ್ನ ಸೇವಕರೊಬ್ಳು ಇಲ್ಲಿ ಬಂದು ಹೇಳ್ತಾನೆ, ಯಾರ ಹತ್ರ, ಅಭಿಗೇಲ್ ಹತ್ರ ಬಂದು ಹೇಳ್ತಾಳೆ. ಹಿಂಗೆ ಹೇಳ್ತಾನೆ ಅವನು, ನೋಡು ನಾಬಾಲ್ನ ಹತ್ರ ಹಿಂಗೆ ದಾವಿದನ ಸೇವಕರನ್ನ ಕಳಿಸ್ದಾಗ ದಾವಿದನು ಈ ರೀತಿಯಾಗಿ ಹೇಳಿ ಕಳಿಸಿದಾನೆ ಅಂತ ಹೇಳ್ಕೊಂಡು. ಅವಾಗ ಇವಳು ಏನ್ ಮಾಡ್ತಾಳೆ, ಬೇಗ ಬಂದು ಅವನು ಗಂಡನಿಗೂ ತಿಳಿಸಲ್ಲ ಏನು ಇಲ್ಲ, ಬೇಗ ಅವಳು 18ನೇ ವಚನದಲ್ಲಿ, ಆಗ ಅಭಿಗೇಲಳು ಶೀಘ್ರವಾಗಿ 200 ರೊಟ್ಟಿ 2 ಗುದಲಿ ದ್ರಾಕ್ಷಾರಸ ಸಿದ್ಧ ಮಾಡಿ 5 ಕುರಿಗಳ ಮಾಂಸ 50 ಸೇರು ಕುರಿಗಾಳು ಒಣಗಿದ 100 ದ್ರಾಕ್ಷ ಗೊಂಚಲುಗಳು ಅಂಜೂರ ಹಣ್ಣುಗಳು 200 ಉಂಡೆಗಳು ಇವುಗಳನ್ನೆಲ್ಲ ಕತ್ತೆ ಮೇಲೆ ಏರ್ಸಿ ಅವಳು ಹೋಗ್ತಾಳೆ. ಅದ ಅವಳು ಗಂಡನಿಗೂ ಹೇಳಕ್ ಹೋಗಲ್ಲ, ನೀನ್ ಹಿಂಗ್ ಮಾಡಿದ್ಯ ಯಾಕೆ ಮಾಡಿದೆ ಹಂಗೆಲ್ಲ ಕೇಳಲಿಕ್ಕೆಲ್ಲ ಹೋಗಲ್ಲ ಆ ಸಮಯದಲ್ಲಿ. ಅವಳು ಬೇಗ ಅವಳು ಬುದ್ಧಿವಂತಿಕೆಯನ್ನ ಅಲ್ಲಿ ಅವಳು ತೋರಿಸ್ಕೊಳ್ತಾಳೆ. ಅವಳು ಬೇಗ ಅದನ್ನೆಲ್ಲ ಕಟ್ಕೊಂಡು ದಾವಿದನಿಗೆ ಕೊಡ್ಲಿಕ್ಕೆ ಅಂತ ಹೋಗ್ತಾಳೆ, ದಾವಿದನಿಗೆ ಅವರ ಸೇವಕರಿಗೆ ಕೊಡ್ಲಿಕ್ಕೆ ಅಂತ ಹೋಗ್ತಾನೆ. ಅಷ್ಟರೊಳಗೆ ದಾವಿದ ಏನ್ ಮಾಡಿರ್ತಾನೆ, ಅವನು ಅವನ ಸೇವಕರೆಲ್ಲ ನಾಳೆ ಬೆಳಗ್ಗೆ ಆಗಷ್ಟರೊಳಗೆ ಈ ನಾಬಾಲು ಅಲ್ಲಿರುವಂತ ಗಂಡಸರನ್ನೆಲ್ಲರನ್ನು ಸಾಯಿಸ್ಬೇಕು ಅಂತ ಹೇಳ್ಕೊಂಡು ಬರ್ತಾ ಇರ್ತಾರೆ. ಅಷ್ಟರೊಳಗೆ ಇವಳು ಹೋಗಿ ಅವನಿಗೆ ದಾವಿದನ್ ಎದುರುಗೊಂಡು ದಾವಿದನ್ ಕಾಲಿಗೆ ಬಿದ್ದಿ, ಬೇಡ ಸ್ವಾಮಿ ನೀವು ಕ್ಷಮಿಸು, ಅವನ ಪರವಾಗಿ ನಾನ್ ಕ್ಷಮೆ ಕೇಳ್ತಾ ಇದ್ದೀನಿ, ಕ್ಷಮಿಸು ಅಂತ ಹೇಳ್ಕೊಂಡು ಇವಳು ಆ ಬುದ್ಧಿವಂತಿಕೆಯಿಂದ ಅವನನ್ನ ಅಲ್ಲಿರುವಂತ ಗಂಡಸರನ್ನೆಲ್ಲ ಸಾಯೋದ್ರಲ್ಲಿ ಒಂದು ಕಾಪಾಡ್ತಾಳ ಅವಳನ್ನ ಅದನ್ನ. ಹಾಗೆ ನಾವು ಅದಕ್ಕೆ ಬುದ್ಧಿವಂತಿಕೆಯಿಂದ ನಾವಲ್ಲಿ ನಡ್ಕೊಳ್ಬೇಕು. ಹೀಗೆ ನೆಕ್ಸ್ಟ್ ಇದು ಇದು ಯಾವ್ದಕ್ಕೆ ಅನ್ವಯಿಸೋದು ಅಂದ್ರೆ ವೈಸ್, ಮೊದಲನೇ ಅಕ್ಷರ ಡಬ್ಲ್ಯೂ ವೈಸ್ ಜ್ಞಾನ, ಜ್ಞಾನಕ್ಕೆ ಇದೆಲ್ಲ ಬರ್ಬೇಕಾಗತ್ತೆ. ಜ್ಞಾನ ಇದ್ರೆ ನಾವು ಪ್ರಾರ್ಥನೆಯಲ್ಲಿ ತೊಡಗಿಸ್ಕೊಂಡಿರ್ತೀವಿ, ಕೃತಜ್ಞತೆ ಆಗಿ ಹೇಳಿರ್ತೀವಿ, ಕೃತಜ್ಞತೆಯನ್ನ ಸಲ್ಲಿಸ್ತೀವಿ, ಆಮೇಲೆ ಬುದ್ಧಿಯಿಂದ ನಾವು ನಡ್ಕೊಂತೀವಿ ಹೀಗೆಲ್ಲ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಓ, ಓ ಅಂದ್ರೆ ಒಬಿಡಿಯನ್ಸ್, ನಾವು ಅದನ್ನ ಸಾತ್ವಿಕತೆ ಅಂತ ಹೇಳ್ತಾರೆ, ಶಾಂತ ಮನಸ್ಸು, ಒಬಿಡಿಯನ್ಸ್, ನಾವು ಒಬ್ಬರಿಗೆ ಅಧೀನರಾಗಿರುವಂತದ್ದು ಆ ರೀತಿಯಲ್ಲಿ ಬರುತ್ತೆ. ಮೊದಲು ನಾವು ದೇವರಿಗೆ ಅಧೀನರಾಗಿರ್ಬೇಕು, ಆಮೇಲೆ ಅದು ನಾವು ನಮ್ಮ ಗಂಡಂದರಿಗೆ ಅಧೀನರಾಗಿರ್ಬೇಕು. ನಾವು ನಾವು ದೇವರ ಮಕ್ಕಳಾಗಿರುವಾಗ ನಮಗೆ ದೇವರ ವಾಕ್ಯಕ್ಕೆ ಕಿವಿಗೊಡುವ ಒಂದು ದೊಡ್ಡ ಜವಾಬ್ದಾರಿ ನಮ್ಮದಾಗಿರುತ್ತದೆ. ಅದನ್ನ ನಾವು ಯಾವ್ದ್ರಲ್ಲಿ, ಎಫೇಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡ್ಬೋದು. ಎಫೇಸ 5:22 ಹಾಗೆ ನಿಮ್ಮ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ರಿ. ಹಾ ಸಾಕು, ಇಲ್ಲಿ ಮೊದಲು ಯಾರಿಗೆ ಹೇಳ್ತಾ ಇರೋದು, ಮೊದಲು ಕೊಡ್ತಾ ಇರೋ ಆದ್ಯತೆ ಯಾರಿಗೆ ಕೊಡ್ತಾ ಇರೋದು, ಕರ್ತನಿಗೆ. ಸ್ತ್ರೀಯರೇ ನೀವು ಕರ್ತನಿಗೆ ಹೇಗೋ, ಅಂದ್ರೆ ನಾವು ಫಸ್ಟ್ ಯಾರಿಗೆ ಕೊಡ್ಬೇಕಾಗಿರೋದು ಆದ್ಯತೆಯನ್ನ, ನಾವು ನಮ್ಮ ಕರ್ತನಿಗೆ, ನಮ್ಮ ದೇವರಿಗೆ ನಾವು ಆದ್ಯತೆಯನ್ನ ಕೊಡ್ಬೇಕು. ನಾವು ಇಲ್ಲಿ ಗುಣಲಕ್ಷಣಗಳನ್ನು ನೋಡ್ತಾ ಇರೋದು, ಅವಾಗ ನಮ್ಮ ಗುಣಲಕ್ಷಣಗಳಲ್ಲಿ ಮೊದಲು ನಾವು ಯಾರಿಗೆ ತೋರಿಸ್ಬೇಕಾಗಿರೋದು ನಮ್ಮ ಗುಣನ, ನಾವು ಅದನ್ನ ದೇವರಿಗೆ ಅರ್ಪಿಸ್ಬೇಕಾಗಿರುವಂತದ್ದು. ನಮ್ಮ ನಾವು ಫಸ್ಟ್ ದೇವರಿಗೆ ಕೊಟ್ಟು ಅದಾದ್ಮೇಲೆ ನಿಮ್ಮ ನಿಮ್ಮ ಗಂಡಂದರಿಗೆ ಅಧೀನರಾಗಿರ್ರಿ ಅಂತ ಹೇಳ್ತಾ ಇರೋದು. ಹಾ, ಹಾಗಾಗಿ ಅದೇ ರೀತಿಯಲ್ಲಿ ಆ ನೆಕ್ಸ್ಟ್ ನಾವು ಯಾವ ರೀತಿ ಗಂಡಂದರಿಗೆ ಅಧೀನರಾಗಿರ್ಬೇಕು ಅಂತ ಹೇಳಿ ಒಂದು ಉದಾಹರಣೆ ಯಾವುದು ಅಂದ್ರೆ, 1ನೇ ಪೇತ್ರ 3:5-6 ನಾವು ನೋಡ್ಬೋದು. 1ನೇ ಪೇತ್ರ
ಮೂರನೇ ಅಧ್ಯಾಯ ಐದರಿಂದ ಐದು ಮತ್ತೆ ಆರು. ಈ ಮೊದಲಾದ ಹೊರಗಣ ಶೃಂಗಾರ ಹೌದು ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಇದು ಶಾಶ್ವತವಾದದ್ದು, ದೇವರ ಮೂರ್ತಿಗೆ ಬಹು ಬೆಲೆಯುಳ್ಳದ್ದು ಆಗಿದೆ. ಪೂರ್ವ ಕಾಲದಲ್ಲಿ ದೇವರ ಮೇಲೆ ನಿರೀಕ್ಷೆ ಇಟ್ಟು ಭಕ್ತರಾದ ಸ್ತ್ರೀಯರು ಸಹ ಹೀಗೆ ತಮ್ಮನ್ನು ಅಲಂಕರಿಸಿಕೊಂಡರು. ಅವರು ತಮ್ಮ ತಮ್ಮ ಗಂಡಂದಿರಿಗೆ ಅಧೀನರಾಗಿದ್ದು ಯಾವ ಭೀತಿಗೂ ಗಾಬರಿ ಪಡದೆ ಒಳ್ಳೆಯದನ್ನೇ ಮಾಡುವವರಾಗಿದ್ದರು. ಸಾರಳು ಹಾಗೆ ಅಬ್ರಹಾಮನಿಗೆ ವಿಧೇಯಳಾಗಿತ್ತು, ಅವನನ್ನು ಯಜಮಾನ ಎಂದು ಕರೆದಳು ಎಂದು ಬರೆದದೆ. ಸಾರಳ ಕುಮಾರ್ತೆಯರ ಈಗ ಇಲ್ಲಿ ನಾವೇನ್ ನೋಡ್ತಾ ಇದೀವಿ, ಸಾರಳನ್ನ ನಾವು ನೋಡ್ತಾ ಇದ್ದೀವಿ. ಸಾರಳಿಗೆ ಹೋಲಿಸ್ಕೊಳ್ಬೇಕು ನಮ್ಮನ್ನ ನಾವು. ಅವಳು ಯಾವ ರೀತಿಯಲ್ಲಿ ಅವಳ ಗಂಡನಿಗೆ ಅಧೀನಳಾಗಿದ್ಲು. ಇಲ್ಲಿ ದೇವ್ರು ನೋಡ್ತಾ ಇರೋದು ಯಾವ್ದನ್ನ, ನಮ್ಮ ಒಳಗಿನ ಭೂಷಣ ಅಲ್ಲದೆ ಹೊರಗಿನ. ನಾವು ಹೊರಗ್ ನಾವ್ ಹೆಂಗಿದೀವಿ ಅಂತ ನಮ್ಮ ಅಲಂಕಾರ ಏನು ದೇವ್ರು ನೋಡಲ್ಲ. ನಾವು ಒಳಗೆ ಹೇಗಿದೀವಿ, ಯಾವ ರೀತಿಯಲ್ಲಿ ಇದೀವಿ, ಇಲ್ಲಿ ವಾಕ್ಯದಲ್ಲೂ ಸ್ಪಷ್ಟವಾಗಿ ಅದನ್ನೇ ಹೇಳ್ತಾ ಇರೋದು. ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಅದೇ ರೀತಿಯಲ್ಲಿ ನಾವು ಸಾರಳು ಯಾವ ರೀತಿಯಲ್ಲಿ ವಿಧೇಯಳಾಗಿದ್ಲು ಅಬ್ರಾಹ್ಮಳಿಗೆ, ಅಬ್ರಾಹ್ಮನಿಗೆ, ಅದೇ ರೀತಿಯಲ್ಲಿ ನಾವು ವಿಧೇಯರಾಗಿರ್ಬೇಕು. ಒಬಿಡಿಯನ್ಸ್, ನಾವು ಆ ರೀತಿಯಲ್ಲಿ ಒಬಿಡಿಯನ್ಸ್ ಆಗಿ ನಾವು ಅದೇ ರೀತಿಯಲ್ಲಿ ವಿಧೇಯತ್ವವುಳ್ಳರಾಗಿರ್ಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದೆ. ಹಾಗೆ ಅವಳು ಯಾವ ರೀತಿಯಲ್ಲಿ ಅಬ್ರಾಹ್ಮಣನ ಕರೆದಳು ಯಜಮಾನ ಅಂತ ಹೇಳಿ ಕರಿತಾ ಇದ್ದಿದ್ದು. ಈಗಿನ ಮಕ್ಕಳಲ್ಲಿ ನಾವು ನೋಡುವಾಗ ಹೆಸರಿಡ್ದು ಕರೀತಾರೆ, ಏ ಬಾರೋ ಏ ಹೋಗೋ ಅಂತ ಹೇಳ್ಕೊಂಡೆ ಹೇಳೋದು ಈಗಿನ ಕಾಲದಲ್ಲಿ ಹುಡುಗರನ್ನ ನಾವು ನೋಡುವಾಗ. ಆದ್ರೆ ನಾವು ಆ ರೀತಿಯಲ್ಲಿ ಇರಬಾರ್ದು. ನಮಗೆ ದೇವ್ರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದೆ ಇಲ್ಲಿ ನಾವು ಯಾವ ರೀತಿಯಲ್ಲಿ ಇರ್ಬೇಕು ಅಂತ ಹೇಳಿ. ಯಜಮಾನ ಅಂತ ಹೇಳಿ ನಾವು ಕರಿಬೇಕಾಗಿರೋದು. ಹಾಗಾಗಿ ನಾವು ಫಸ್ಟ್ ಒಬಿಡಿಯನ್ಸ್ ಅಲ್ಲಿ ನೋಡುವಾಗ, ನಾವು ಒಬಿಡಿಯನ್ಸ್ ಅಲ್ಲಿ ನಾವು ನೋಡುವಾಗ, ಓ ಅನ್ನೋ ಪದದಲ್ಲಿ ನಾವು ಒಬಿಡಿಯನ್ಸ್ ಅಲ್ಲಿ ನೋಡುವಾಗ, ನಾವು ಮೊದಲು ನಾವು ದೇವರಿಗೆ ಆದ್ಯತೆಯನ್ನು ಕೊಡ್ಬೇಕು, ನೆಕ್ಸ್ಟ್ ನಮ್ಮ ಗಂಡಂದ್ರಿಗೆ, ಅದಾದ್ಮೇಲೆ ಬೇರೆಯವರಿಗೆ ಕೊಡುವಂತದ್ದಾಗಿರುತ್ತೆ. ನೆಕ್ಸ್ಟ್ ಎಂ ಅಂತ ಹೇಳಿ ನೆಕ್ಸ್ಟ್ ಅದ್ ಏನಾಗತ್ತೆ, ಎಂ ಅಂದ್ರೆ ಮ್ಯಾನ್ಸ್ ಹೆಲ್ಪ್ ಅಂತ ಹೇಳಿ, ಮಾನವನಿಗೆ ಮನುಷ್ಯನಿಗೆ ಒಂದು ಸಹಾಯಿಯಾಗಿರ್ಬೇಕು. ದೇವ್ರು ಅಷ್ಟೇ, ಆದಿಕಾಂಡದಲ್ಲಿ ಎರಡನೇ ಅಧ್ಯಾಯ 21ನೇ ವಚನ, ಅದ ಅಲ್ಲಿ ನಾವು ನೋಡುವಾಗ ಆದಿಕಾಂಡ 21ನೇ ವಚನ. ಈಗಿರುವಲ್ಲಿ ಮುಂಚೆ ಹದಿನೆಂಟನೇ ವಚನದಲ್ಲಿ ಅದು ಓದಿ ನೋಡು. ಯಹೋ ದೇವರು ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೇದಲ್ಲ, ಅವನಿಗೆ ಸರಿಬೀಳುವ ಮಾಡುವೆನು ಅಂತ. ಸಾಕು ಸಾಕು, ಇಲ್ಲಿ ಯಾವುದು ಸರಿ ಬೀಳುವ ಸಹಕಾರಿ ಅಂತ ಹೇಳಿ, ಅಂದ್ರೆ ಒಂದು ಹೆಲ್ಪ್ ಬೇಕು ಅಂತ ಹೇಳಿ. ದೇವರಿಗೆ ಗೊತ್ತಿತ್ತು ಮನುಷ್ಯನ ಒಬ್ಬಂಟಿಗನಾಗಿರುವಂತದ್ದು ಒಳ್ಳೇದಲ್ಲ, ಅವನಿಗೊಂದು ಹೆಲ್ಪ್ ಬೇಕು ಅಂತ ಹೇಳಿ. ಹಂಗಾಗಿ ಅವಳು ದೇವ್ರು ಒಂದು ಹೆಲ್ಪಿಗಾಗಿ ಅವಳನ್ನ ಕೊಡ್ತಾರಲ್ಲಿ. ಅದನ್ನ ನಾವು ನೆಕ್ಸ್ಟ್ 21ನೇ ವಚನದಲ್ಲಿ ಬಾಕಿ ಇರುವಂತದ್ದು. ಹೀಗಿರುವಲ್ಲಿ ಯಹೋ ದೇವರು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕಿ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು. ಅವನು ಕರೆತಂದನು. ಸಾಕು ಸಾಕು. ಈಗ ಇಲ್ಲಿ ದೇವ್ರ ತಾನೇ ಆ ಮನುಷ್ಯನಿಗೆ, ಇಲ್ಲಿ ದೇವ್ರ ತಾನೇ ಮನುಷ್ಯನನ್ನ ಏನ್ ಮಾಡ್ತಾ ಇರೋದು, ಅವನಿಗೆ ಆದಮನಿಗೆ ಗಾಢ ನಿದ್ರೆ ಬರ್ಸಿ ಅವನ ಪಕ್ಕೆ ಎರುಬಿನಿಂದ ಒಂದು ಸ್ತ್ರೀಯನ್ ಮಾಡಿ ಹಾಗೆ ಅದರ ಅವನ ಹತ್ರ ಕರೆ ತಂದನು. ದೇವ್ರಿಗೆ ಗೊತ್ತಿತ್ತು ಅವನೊಬ್ನೇ ಇದ್ರೆ ಸರಿಯಾಗಲ್ಲ, ಅವನಿಗೊಂದು ಹೆಲ್ಪ್ ಬೇಕು, ಸರಿಸಾಟಿ ಸರಿಸಮಾನವಾದಂತ ಒಬ್ಳು ಬೇಕು ಅಂತ ಹೇಳಿ. ಹಂಗಾಗಿ ಎಂ ಅಂದ್ರೆ ಈಗ ಮ್ಯಾನ್ಸ್ ಹೆಲ್ಪ್. ಆದ್ರೆ ಅವಳು ಪಾಪ ಮಾಡಿ ಅವಳಿಂದ ಈ ಲೋಕಕ್ಕೆಲ್ಲ ಪಾಪ ಬಂತು. ನಾವು ಆ ರೀತಿ ಆದರೆ ನಾವು ಜ್ಞಾನವಂತರಾಗಿರ್ಬೇಕು, ಬುದ್ಧಿಯನ್ನ ನಾವು ಉಪಯೋಗಿಸ್ಬೇಕು. ಅಭಿಗೈಲಳು ಹೇಗೆ ಇವನ ನಾಬಾಲನನ್ನ ರಕ್ಷಿಸಿದ್ದು, ಆ ರೀತಿಯಲ್ಲಿ ನಾವು ನಮ್ಮ ಗಂಡಂದ್ರಿಗೆ ಅಧೀನರಾಗಿದ್ದು ನಾವು ರಕ್ಷಿಸುವಂತ ಒಂದು ಆ ಗುಣವನ್ನು ನಾವು ಪಡ್ಕೊಂಡ್ ಬರ್ಬೇಕು.
ನೆಕ್ಸ್ಟ್ ಎ ಅಂದ್ರೆ ಅವೈಲೇಬಲ್, ನೆಕ್ಸ್ಟ್ ಎ ಅಂದ್ರೆ ಅವೈಲೇಬಲ್, ಇದು ಅಷ್ಟೇ. ಮೊದಲು ನಾವು ದೇವರಿಗೆ ಪ್ರಾಧಾನ್ಯತೆಯನ್ನ ಕೊಡ್ಬೇಕು, ಅದಾದ್ಮೇಲೆ ಮನುಷ್ಯನಿಗೆ. ಅದನ್ನ ನಾವು ಎಲ್ಲಿ ನೋಡ್ತೀವಿ? ಲೂಕ 10:42 ಲೂಕ 10:42 ಅದು 38 ನಾವು ಓದ್ಬೋದು ಅಲ್ಲಿ ಏನು ಅಂತ ಹೇಳಿ. ಆದ್ರೆ ಇಲ್ಲಿ 42 ಏನು ಮಾರ್ಥ ಮತ್ತು ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ ಮರಿಯಲ ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. ಹಾ, ಅದೇನು ಅದು ಅವೈಲೇಬಲ್ ಅಂದ್ರೆ, ನಾವು ಯಾವಾಗ್ಲೂ ದೇವರ ಬಳಿಯಲ್ಲಿ ಕೂತಿರ್ಬೇಕು. ನಾವು ಮೊದಲು ದೇವರಿಗೆ ದೇವರ ಸನ್ನಿಧಾನದಲ್ಲಿ ನಾವು ಕೂತಿರ್ಬೇಕು. ನಾವು ಪ್ರಾಧಾನ್ಯತೆ ಯಾರಿಗೆ ಕೊಡ್ಬೇಕಾಗಿರುವಂತದ್ದು? ದೇವರಿಗೆ. ಇಲ್ಲಿ ಮಾರ್ಥಳು ಮತ್ತು ಮರಿಯಳ ವಿಷಯವನ್ನ ನಾವು ನೋಡ್ತೀವಿ. ಮಾರ್ಥಳು ಮತ್ತೆ ಮರಿಯಳ ವಿಷಯದಲ್ಲಿ ನಾವು ನೋಡುವಾಗ ಮರಿಯಳು ಕರ್ತನ ಪಾದದ ಕೆಳಗೆ ಕುತ್ಕೊಂಡು ಅವಳು ವಾಕ್ಯವನ್ನು ಕೇಳ್ತಾ ಇದ್ಲು, ಅಷ್ಟು ಆಸಕ್ತಿಯಿಂದ ವಾಕ್ಯವನ್ನು ಕೇಳ್ತಾ ಇದ್ಲು. ಆದ್ರೆ ಮರಿಯಳು ಮಾಡಿದ್ದು ತಪ್ಪಂತ, ಮಾರ್ಥಳು ಮಾಡಿದ ತಪ್ಪು ಅಂತಲ್ಲ, ಅದು ನಮಗೆ ಬೇಕಾಗಿದ್ದೆ. ಆದ್ರೆ ಅದಕ್ಕಿಂತ ದೇವರು ಆದ್ಯತೆಯನ್ನು ಕೊಡ್ತಾ ಇರುವಂತದ್ದು ಯಾವ್ದಿಗೆ? ಪ್ರಧಾನವಾದದ್ದು ಬೇಕಾಗದ್ದು, ಬೇಕಾಗಿದ್ದು, ಮುಖ್ಯವಾಗಿ ಬೇಕಾಗಿದ್ದು ಯಾವ್ದು ಅಂತ ಕರ್ತನೇ ಇಲ್ಲಿ ಹೇಳ್ತಾ ಇರೋದು. ಕರ್ತನ ಸನ್ನಿಧಾನದಲ್ಲಿ ಕುತ್ಕೊಂಡು ವಾಕ್ಯವನ್ನು ಕೇಳುವಂಥದ್ದು. ನಾವು ಅದನ್ನ ಫಸ್ಟ್ ಅದನ್ನ ಮಾಡಿ ಆಮೇಲೆ ನೀವು ಬೇಕಾಗಿದ್ದನ್ನ ಮಾಡ್ಕೊಳ್ರಿ ನಿಮ್ಮ ಜೀವನಕ್ಕೆ, ಅದು ಸೆಕೆಂಡರಿ ಆಗತ್ತೆ. ಆದ್ರಿಂದ ನಾವು ಮೊದಲು ಯಾರಿಗೆ? ದೇವರಿಗೆ ಆದ್ಯತೆಯನ್ನು ಕೊಟ್ಟು ಅದ್ನ ಯಾವಾಗ್ಲೂ ನಾವು ದೇವರ ಸನ್ನಿಧಾನದಲ್ಲಿ ಇರ್ಬೇಕು, ಅವೈಲೇಬಲ್. ನಾವು ವಿ ಶುಡ್ ಬಿ ಆಲ್ವೇಸ್ ಅವೈಲೇಬಲ್ ಟು ಗಾಡ್ ಫಸ್ಟ್. ಆಮೇಲೆ ನಾವು ಮನುಷ್ಯನಿಗೆ ಮನುಷ್ಯರಿಗೆ ಅವೈಲೇಬಲ್ ಆಗಿದ್ರೆ ಸಾಕು. ಅವೈಲೇಬಲ್ ಅಂದ್ರೆ ಈಗ ಮನುಷ್ಯನಿಗೆ ಅಂದ್ರೆ ಇಲ್ಲಿ ಮಾರ್ಥಳು ಮಾಡಿದ್ದು ಆ ರೀತಿಯ ಒಂದು ವ್ಯವಸ್ಥೆ, ಅದು ತಪ್ಪು ಅಂತಲ್ಲ. ಆದ್ರೆ ಇಲ್ಲಿ ಬೇಕಾಗಿರುವಂತದ್ದು ಮರಿಯಳ ಆ ಒಂದು ವಿಷಯ ಇದೆ. ನೆಕ್ಸ್ಟ್ ಎನ್ ಅಂದ್ರೆ ನೋಬಲ್. ನೋಬಲ್ ಅಂದ್ರೆ ಏನು? ಶ್ರೇಷ್ಠ ಇಲ್ಲ ಅಂದ್ರೆ ಘನವಾದ ಅಥವಾ ಗುಣವತಿ ಅಂತ ಹೇಳಿ ನೋಡ್ಬೋದು. ಅದೇ ಇಂಗ್ಲಿಷ್ ಅಲ್ಲಿ ನೋಬಲ್ ಅನ್ನುವಾಗ ಗುಡ್ ಅಂತ ಆಗತ್ತೆ, ಆನೆಸ್ಟ್ ಅಂತ, ಆನರೇಬಲ್ ಅಂತ ಎಲ್ಲ ಬರುತ್ತೆ, ಅದಕ್ಕೆ ಸಮಾನವಾದ ಪದ. ಹಾಗೆ ನೋಬಲ್ ಎನ್ ಅನ್ನುವಾಗ ನೋಬಲ್ ಅದನ್ನ ನಾವು ಯಾವ ಇದ್ರಲ್ಲಿ ನೋಡ್ತೀವಿ ಅಂದ್ರೆ ಜ್ಞಾನೋಕ್ತಿಗಳು 31 ಲಾಸ್ಟ್ ಅಧ್ಯಾಯ, ಜ್ಞಾನೋಕ್ತಿಗಳು 31 10 ನಾವು ನೋಡ್ತೀವಿ. 10 ಇದೆ. ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು? ಆಕೆಯು ಅವಳಕ್ಕಿಂತಲೂ ಬಹು ಅಮೂಲ್ಯಳು. ಪತಿ ಹೃದಯವು ಆಕೆಯಲ್ಲಿ ಭರವಸೆ ಬಿಡುವುದು. ಅವನು ಕೊಳ್ಳೆ ಕೊಳ್ಳೆಯಾಗಿ ಸಂಪಾದಿಸುವನು. ಆಕೆ ಜೀವಮಾನದಲ್ಲೆಲ್ಲ ಅವನಿಗೆ ಅಹಿತವನ್ನು ಮಾಡದೆ ಹಿತವನ್ನೇ ಮಾಡುತ್ತಿರುವಳು. ಹೌದು, ಹೌದಾ? ಇಲ್ಲಿ ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು ಅಂತ ಕೇಳ್ತಾ ಇದ್ದಾರೆ ಇದ್ರಲ್ಲಿ ವಚನದಲ್ಲಿ. ಅದಕ್ಕೆ ನಾವು ಯಾವ ರೀತಿಯಾಗಿರ್ಬೇಕು? ಗುಣವತಿಯಾಗಿರ್ಬೇಕು. ಗುಣವತಿಯಾಗಿದ್ರೆ ನಮಗೆ ಅದರಷ್ಟು ಆಶೀರ್ವಾದ ಬೇರೆ ಎಲ್ಲೂ ಸಿಗಲ್ಲ. ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು? ಅವಳಿಗೆ ಯಾವ ರೀತಿಗೆ ಯಾವ್ದಕ್ಕೆ ಹೋಲಿಸಿದ್ದಾರೆ ಅಂದ್ರೆ, ಆಕೆಯು ಅವಳಕ್ಕಿಂತಲೂ ಬಹು ಅಮೂಲ್ಯವಾಗಿದ್ದಾಳೆ. ಅವಳಕ್ಕಿಂತಲೂ ಬಹು ಅಮೂಲ್ಯ. ಅವಾಗ ನಾವು ಒಂದು ಗುಣವತಿಯಾದ ಸ್ತ್ರೀಗೆ ದೇವ್ರ ಕರ್ತನ ದೃಷ್ಟಿಯಲ್ಲಿ ಯಾವ ರೀತಿಯಲ್ಲಿ ಇದೀವಿ ಅಂದ್ರೆ, ನಾ ಅವಳಕ್ಕಿಂತನೂ ಶ್ರೇಷ್ಠನೇ ಅದು. ನಾವು ಆ ರೀತಿಯಲ್ಲಿ ಇರ್ಬೇಕು. ಆಮೇಲೆ ಆ ರೀತಿಯಲ್ಲಿ ಗುಣವತಿ ಆಗಿದ್ರೆ ಪತಿ ಹೃದಯವು ಆಕೆಯಲ್ಲಿ ಭರವಸೆ ಬಿಡುವುದು. ನಾವು ಇದು ಕಂಟಿನ್ಯೂಸ್ ಆಗಿ 31 ತನಕ ಓದುವಾಗ ಪೂರ್ತಿ ಅವಳ ಆ ಗುಣವತಿಯ ಬಗ್ಗೆನೇ ನಾವು ಅಲ್ಲಿ ನೋಡ್ತೀವಿ. ಆಕೆಯು ಪತಿಯ ಹೃದಯವು ಆಕೆಯಲ್ಲಿ ಭರವಸೆ ಪಡುವುದು. ಅವನು ಕೊಳ್ಳೆ ಕೊಳ್ಳೆಯಾಗಿ ಸಂಪಾದಿಸುವನು. ಹೀಗೆ ಆಮೇಲೆ 15 ಇನ್ನು ಅವಳ ಬಗ್ಗೆ ಇನ್ನು ಹೇಳಕ್ ಹೋದ್ರೆ, ಇನ್ನು ಕತ್ತಲೆಯಾಗಿರುವಾಗಲೇ ಎದ್ದು ಮನೆಯವರಿಗೆ ಬೇಕಾಗಿದ್ದನ್ನೆಲ್ಲ ಮಾಡುವಂತಳಾಗಿರ್ತಾಳೆ. ದಿನದ ಭತ್ಯವನ್ನು ಹಂಚುವಳು. ಆಮೇಲೆ
ಹೊಲವನ್ನು ನೋಡಿ ಯೋಚಿಸಿ ಕಂಡುಕೊಳ್ಳುವಳು ಹೀಗೆ ಇದೆಲ್ಲ ಅವಳ ಗುಣ ಲಕ್ಷಣಗಳನ್ನ ಅಲ್ಲಿ ತೋರಿಸ್ತದೆ ಆಮೇಲೆ ಅವಳು 17ನೇ ವಚನದಲ್ಲಿ ನಡುವಿಗೆ ಬಲವೆಂಬ ಪಟ್ಟಿಯನ್ನು ಕಟ್ಟಿಕೊಂಡು ತೋಳುಗಳನ್ನು ಶಕ್ತಿಗೊಳಿಸುವಳು ಅಂದ್ರೆ ಅಷ್ಟು ಕಷ್ಟಪಡ್ತಾಳೆ ಆ ಒಂದು ಗುಣವತಿಯಾದ ಸ್ತ್ರೀಯು ಏನ್ ಮಾಡ್ತಾಳೆ ಮನೆಯನ್ನು ಯಾವ ರೀತಿಯಲ್ಲಿ ನಾವು ಅದನ್ನ ಮುಂದೆ ತರಬಹುದು ಗುಣವತಿ ಅಲ್ಲ ಅಂದ್ರೆ ಅದನ್ನ ನಾಶಪಡಿಸ್ಲಿಕ್ಕೆ ನೋಡ್ತಾ ಇರ್ತಾಳೆ ನಾವು ಗುಣವಂತಿಯಾಗಿರುವಾಗ ನಾವು ಯಾವ ರೀತಿಯ ಮನೆಯನ್ನ ಒಂದು ಮನೆಯನ್ನ ಒಂದು ಕುಟುಂಬವನ್ನ ಕಟ್ಟಬಹುದು ಅಂತ ಹೇಳಿ ಅವಳು ಗಂಡನಿಗೆ ಒಂದು ಶಕ್ತಿಯಾಗಿರ್ತಾಳೆ ಮಕ್ಕಳಿಗೆ ಒಂದು ಶಕ್ತಿಯಾಗಿರ್ತಾರೆ ಆಮೇಲೆ ಒಂದು ಕುಟುಂಬಸ್ಥರಿಗೆ ಒಂದು ಶಕ್ತಿ ಆಗಿರ್ತಾಳ ಅವಳು ಆ ರೀತಿಯಲ್ಲಿ ಆಮೇಲೆ ಹೀಗೆ ಅದನ್ನು ಮುಂದೆ ಓದ್ತಾ ಹೋದ್ರೆ ಇನ್ನು ಅನೇಕರು ಇದಾವೆ ಅದರಲ್ಲಿ ನೆಕ್ಸ್ಟ್ ಅದು ಮಾತ್ರವಲ್ಲದೆ 28ನೇ ವಚನದಲ್ಲಿ ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳು ಎಂದು ಹೇಳುವಳು ಮಕ್ಕಳು ಏನ್ ಮಾಡ್ತಾರೆ ಆ ಗುಣವತಿಯ ಸ್ತ್ರೀಯನ್ನ ನೋಡಿ ಈ ಎದ್ದು ನಿಂತು ಆಕೆಯನ್ನು ಧನ್ಯಳು ನಮ್ ತಾಯಿ ಇಷ್ಟೆಲ್ಲಾ ಮಾಡಿದಾಳೆ ಅವಳು ಧನ್ಯಳು ಅಂತ ಹೇಳ್ಕೊಂಡು ಹೊಗಳುವಂತ ಒಂದು ಸ್ವಭಾವವನ್ನು ನಾವು ಅಲ್ಲಿ ನೋಡ್ತೀವಿ ಆದ್ರಿಂದ ನಾವು ಈ ಎಲ್ಲಾ ಗುಣಲಕ್ಷಣಗಳನ್ನ ನಾವು ಅಳವಡಿಸ್ಕೊಳ್ಬೇಕು ಕೊನೆಯದಾಗಿ ಒಬ್ಬ ಸ್ತ್ರೀಯು ಅವಳ ಕುಟುಂಬಕ್ಕೆ ಆಶೀರ್ವಾದಕರವಾಗಿರಬೇಕು ಆ ಆಶೀರ್ವಾದಕರವಾಗಿರ್ಬೇಕು ಅನ್ನುವಾಗ ಈ ನಮ್ಮಲ್ಲಿ ಈ ಗುಣಲಕ್ಷಣಗಳೆಲ್ಲ ಇದ್ರೆ ನಾವು ಒಬ್ರು ಆ ಒಂದು ಆಶೀರ್ವಾದಕವಾದ ಒಂದು ಸ್ತ್ರೀ ಆಗಿರ್ತೀವಿ ದೇವರ ಮುಂದೆ ಎಲ್ಲೂ ಅಷ್ಟೇ ನಮ್ಮ ಕುಟುಂಬವನ್ನು ನಾವು ಕಟ್ಟುವಂತ ಒಂದು ಸಾಮರ್ಥ್ಯ ನಮ್ಮಲ್ಲಿ ಇರುತ್ತೆ ಅದ ಇನ್ನೊಂದ್ ಸಲಿ ವುಮನ್ ಅನ್ನುವಾಗ ಡಬ್ಲ್ಯೂ ಸ್ಟ್ಯಾಂಡ್ಸ್ ಫಾರ್ ವೈಸ್ ಅಂದ್ರೆ ಜ್ಞಾನ ಅಂತ ಹೇಳಿ ಓ ಅನ್ನುವಾಗ ಒಬಿಡಿಯನ್ಸ್ ಆಮೇಲೆ ಎಂ ಅಂದ್ರೆ ಮ್ಯಾನ್ಸ್ ಹೆಲ್ಪ್ ಅಂತ ಹೇಳಿ ಬರುತ್ತೆ ಎ ಅಂದ್ರೆ ಅವೈಲೇಬಲ್ ಎನ್ ಅಂದ್ರೆ ನೋಬಲ್ ಈ ಇಷ್ಟು ಕ್ಯಾರೆಕ್ಟರ್ಸ್ ನಮ್ಮಲ್ಲಿ ಇರಬೇಕು ನಾವು ಇದನ್ನ ಅಳವಡಿಸ್ಕೊಂಡು ನಮ್ಮ ಜೀವನವನ್ನು ಸಾಗಿಸೋಣ ದೇವ್ರು ಈ ವಾಕ್ಯವನ್ನು ಆಶೀರ್ವದಿಸಲಿ ಧನ್ಯವಾದ